ಬುಜ್ಜಿ ಆಪೇವಾಡು, ಮಮ್ಮಲ್ಲೆವಡ್ರ ಬುಜ್ಜಿ ಆಪೇವಾಡು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ. ನಾಡ ಪ್ರಭು ಕೆಂಪೇಗೌಡ್ರಿಗೆ, ನಾಡ ಪ್ರಭು ಕೆಂಪೇಗೌಡ್ರಿಗೆ, ಕೈವಾರ ತಾತೆನವರಿಗೆ, ಕೈವಾರ ತಾತೆನವರಿಗೆ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವನೆ, ಅದಕ್ಕೆ ಇವತ್ತು ಎಮ್ ಎಲ್ ಎ ಆಗಿರೋದು. ಎಲ್ಲ ನಾನು ಇಲ್ಲಿರೋ ಎಲ್ಲ ಯಂಗ್ಸ್ಟರ್ಸ್ಗೆ ಈ ಭಾಗದ ಎಮ್ ಎಲ್ ಎ ಆಗಿ ಹೇಳೋದಿಷ್ಟೇ, ಇನ್ನೊಂದು 4 ವರ್ಷಕ್ಕೋ 5 ವರ್ಷಕ್ಕೋ ಅಥವಾ ಒಂದು 8-10 ವರ್ಷಕ್ಕೋ ನೀವು ಓದ್ ಮುಗಿದ್ಮೇಲೆ ಪ್ರದೀಪಣ್ಣ ನನಗೆ ಕೆಲಸ ಕೊಡು ಅಂತ ಕೇಳಬಾರ್ದು. ನಾನು ಕಂಪ್ನಿ ಕಟ್ಟಿದ್ದೀನಿ, ಕೆಲಸಕ್ಕೆ ಕೆಲಸಗಾರನ ಕೊಡು ಅಂತ ಕೇಳಬೇಕು. ನನ್ನ ಬಹಳಷ್ಟು ಜನ ಕೇಳಿದ್ರು, ಒಂದು ಇಂಡಸ್ಟ್ರಿ ತಂದು ಕೆಲಸ ಕೊಡಿಸಿ ಅಂತ. ಎಸ್, ಇಂಡಸ್ಟ್ರಿ ತಂದು ಕೆಲಸ ಕೊಡಿಸ್ತೀನಿ, ಆದ್ರೆ ನನ್ನ ಕಾನ್ಸ್ಟಿಟ್ಯೂಯನ್ಸಿ ಹುಡುಗರು ಅದೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಂಪ್ನಿಗಳಿಗೆ ಓನರ್ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನೆಲ್ರಿಗೂ ಒಂದು ಹೇಳ್ತೀನಿ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ನನಗೆ ಅರ್ಥ ಆಗುತ್ತೆ, ನಾವೆಲ್ಲ ಕನ್ನಡ ಮೀಡಿಯಮ್ಮಲ್ಲಿ ಓದಿ ಪಿ ಯು ಕಾಲೇಜ್ಗೆ ಬಂದು ಡಿಗ್ರಿ ಕಾಲೇಜಿಗೆ ಬಂದಿರ್ತೀವಿ. ಕೆಲವರು ನನಗೆ ಇಂಗ್ಲೀಷ್ ಗೊತ್ತಿಲ್ಲ, ನಾನೇನ್ ಮಾಡೋದು ಅಂತಾರೆ. ಏ, ಇಂಗ್ಲೀಷ್ ಇರೋದೇ ತಪ್ಪು ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ. ಸೊ ತಿಳ್ಕೊಳ್ಳಿ, ಎಲ್ಲ ಕನ್ನಡ ಮೀಡಿಯಂ ಅವರು ಕನ್ನಡ ಚೆನ್ನಾಗಿ ಬರಬೇಕು. ಇಂಗ್ಲೀಷ್ ಏನಾದರೂ ಜಾಸ್ತಿ ಚೆನ್ನಾಗಿ ಬಂದರೆ ಯಾವುದಾದ್ರು ಕಂಪ್ನಿಗಳಲ್ಲಿ 20-25 ಸಾವಿರ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ ಹೇಳ್ತಾ ಇದ್ದೀನಿ. ನನಗೆ ಇಂಗ್ಲೀಷ್ ಬರಲಿಲ್ಲ, ಯಾರು ಕೆಲಸ ಕೊಡಲಿಲ್ಲ, ಅದಕ್ಕೆ ನಾನೇ ಕಂಪ್ನಿ ಕಟ್ಟಿ ಇವತ್ತು ಕೆಲಸ ಕೊಟ್ಟಿದ್ದೀನಿ. ಈ ವೇದಿಕೆಯಲ್ಲಿ ಇರ್ತಕ್ಕಂತಹ ನನ್ನ ಅಣ್ಣ ರಕ್ಷಾ ಅಣ್ಣ ಅವ್ರಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸ್ತಾ, ನಾನು ರಕ್ಷಾ ರಮಣ. ನಾನು ಬೆಂಗಳೂರಲ್ಲಿ ಹೋಗುವಾಗ ಯಶವಂತಪುರದ ಕಡೆ ಹೋಗುವಾಗ ಅಲ್ಲೊಂದು ಎಮ್ ಎಸ್ ರಾಮ ಅವ್ರ ಫೋಟೋ ನೋಡಿದಾಗ ನನಗೆ ಶ್ರೀಕೃಷ್ಣ ದೇವರಾಯರನ್ನ ನೋಡ್ದಂಗೆ ಅನ್ನಿಸ್ತಾನ. ನಾವು ನೋಡಿಲ್ಲ ಶ್ರೀಕೃಷ್ಣ ದೇವರಾಯರನ್ನ ಹೇಗಿದ್ವಿ ಅಂತ. ತೆಲುಗಲ್ಲಿ ನಮಗೆ ಶ್ರೀಕೃಷ್ಣ ದೇವರಾಯ ಅಂದರೆ ಎನ್ ಟಿ ಆರು ಅಥವಾ ಬಾಲಕೃಷ್ಣ ಜ್ಞಾಪಕ ಬರೋರು ವಿಜುವಲ್. ಬಟ್ ನನಗೆ ಈ ಭಾಗದಲ್ಲಿ ನೋಡಿದಾಗ ಎಮ್ ಎಸ್ ರಾಮಯ್ಯವರು ಜ್ಞಾಪಕ ಬಂದರು. ಶೈಕ್ಷಣಿಕ ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಅಪಾರ. ಒಂದು 10-15 ನಿಮಿಷ ನಲ್ಲಿರೋ ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳ್ತೀನಿ, ಇವಾಗ ತುಂಬ ಜನಕ್ಕೆ ವೋಟಿಂಗ್ ಪವರ್ ಬಂದಿದೆ, ಬೂತ್ಗೆ ಹೋಗಿ ನಿಮ್ಗೆ ಯಾರು ಸರಿ ಅನಿಸುತ್ತೋ ಅವ್ರಿಗೆ ಓಟ್ ಹಾಕಿ. ಯಾರು ಇಷ್ಟ ಆಗಲಿಲ್ಲ ಅಂದರೆ ಅಲ್ಲಿ ಕೆಳಗಡೆ ನೋಟ ಅಂತಿರುತ್ತೆ, ನನ್ನ ಅರ್ಥಿ ಅಬೋವ್ ಅಂತ, ಅದಕ್ಕಾದರೂ ಹಾಕಿ. ಆದರೆ ಹೋಗಿ ಓಟ್ ಹಾಕೋದು ಕಲ್ತ್ಕೊಳ್ಳಿ, ಅದು ನಮ್ಮ ಫಂಡಮೆಂಟಲ್ ರೈಟು, ನಾವು ಓಟ್ ಹಾಕಲೇಬೇಕು. ಇಲ್ಲಿರೋ ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪ ಅಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ ಅಪ್ಪ ಅಮ್ಮ ಇಲ್ದರೆ ಹುಡುಗ ಇವತ್ತು ವಿಧಾನಸೌಧಕ್ಕೆ ಹೋಗಿ ಕೂತಿದ್ದಾನೆ, ಅದು ನಿಮ್ಮ ತಾಕತ್ತದು, ನಿಮ್ಗೊಂದು ಚಪ್ಪಾಳೆ. ನೀವೆಲ್ಲ ವೋಟ್ ಮಾಡಬೇಕು ಅಂದರೆ ಒಂದು ಜೋಶ್ ಬೇಕು. ನಾನು ಎಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ಎಲ್ಲ ಇಂಗ್ಲೀಷ್ ಮೀಡಿಯಂವರೆಗೂ ಹೇಳ್ತೀನಿ, ಇರೋ ಬೇಜಾರಾಗ್ಬಿಡಿ. ಆಯ್ತು ಬಿಡ. ಹಾಂ, ಬಟ್ ಎಲ್ಲ ಇಲ್ಲಿ ಪಿ ಯು ಸಿ ಡಿಗ್ರಿ ಓದ್ತಾ ಇದ್ದೀರಾ, ನಾನಿವತ್ತು ಫ್ರೀ ಸಿ ಇ ಟಿ ನೀಟ್ ಕೋಚಿಂಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂಯನ್ಸಿ ಇವ್ರಿಗೆ ಅಷ್ಟೂ ಜನಕ್ಕೆ ಇನ್ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಫ್ರೀ ಸಿ ಇ ಟಿ ನೀಟ್ ಕೋಚಿಂಗ್ 45,000 ಖರ್ಚು ಬರುತ್ತೆ, ಒಬ್ಬರಿಗೆ 1 ರೂಪಾಯಿ ಕಟ್ಟಂಗಿಲ್ಲ, ಅದು ಸಿ ಇ ಟಿ ನೀಟ್ ಕೋಚಿಂಗ್. ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಲ್ಲ, ನನ್ನ ಕನ್ನಡ ಮೀಡಿಯಂ ಶಾಲೆಗೆ ಗೌರ್ಮೆಂಟ್ ಸ್ಕೂಲ್ಗೆ ಏನಾದರೂ ಮಾಡಬೇಕಲ್ಲ, ಅದಕ್ಕೆ ಗಣೇಶನ ಬಗ್ಗೆ 20,000 ಜನ ಮಕ್ಕಳಿಗೆ ಕಲ್ಲರ್ ಡ್ರೆಸ್ ಹೊಲಿಸಿದ್ದೀನಿ. ಈಗ ನಿಮ್ಮ ಅಣ್ಣ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರೆ ತಮ್ಮನ್ನೋ ತಂಗಿನೋ ನೋಡೋಕ್ಕೆ ಗಣೇಶ ಹಬ್ಬಕ್ಕೆ ಊರಿಗೆ ಬಂದರೆ ಬಟ್ಟೆ ಕೊಡಿಸಲ್ವಾ? ನಾನು ಪ್ರತಿ ವರ್ಷ ಕೊಡಿಸ್ತೀನಿ ನಿಮಗೆ. ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮಗೆ ಸೀರೆ ಕೊಟ್ಟಿದ್ದೀವಿ,